अंजलि 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 ನನ್ನ ಸುಮ್ಮನೆ ಬಿಟ್ಬಿಡಿ ಇಷ್ಟೆಲ್ಲ ಮಾಡಿ ತಪ್ಪಿಸ್ಕೊಂಡು ಹೋಗಕ್ಕೆ ನೋಡ್ತಾ ಇದೀಯಾ ಕಾಳಿ ಹೆಸರು ಹೇಳಿ ನಮ್ಮ ಕಡೆಗೆ ಬಂದು ನಡೆಸ್ತೀಯಾ ನಿನ್ನ ಸುಮ್ಮನೆ ಬಿಡಲ್ಲ ಪೊಲೀಸ್ ಫೋನ್ ಮಾಡಿ ನಾನು ಅದೇ ಕೆಲಸ ಮಾಡೋಣ ಅನ್ಕೊಂಡೆ ಬೇಡ ಬೇಡ ನನಗೆ ಪೊಲೀಸ್ ಗೆ ಇಟ್ಕೊಂಡ್ಬೇಡಿ ಬೇಡ ಅಣ್ಣ ಇಡ್ಕೋ ನಿನ್ನ ಸುಮ್ಮನೆ ಬಿಟ್ಬಿಡಕ್ಕೆ ಆಗುತ್ತಾ ಯಾಕ್ ನಮ್ಮನ್ನ ಮೋಸ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಹೋಗ್ ಹೇಳೋ ನಾನು ನಿಮಗೆ ಮೋಸ ಮಾಡೋಕ್ಕೆ ಪ್ರಯತ್ನ ಮಾಡಲಿಲ್ಲ ಭೂತೋಚ್ಚಾಟನೆ ಮಾಡಬೇಕು ಅಂತಾನೆ ಬಂದಿದ್ದು मग सुनकुला ಕಳ್ಳಸ್ವಾಮಿ ನೀ ನನಗೆ ಮೋಸ ಮಾಡಿ ನನ್ನೆ ಸೋಲಿಸ್ಬಿಟ್ಟಿಯಲ್ಲೋ ಎಲ್ಲರ ಮುಂದೆ ನನಗೆ ದೊಡ್ಡ ಅವಮಾನ ಆಗೋಯ್ತು ಇದನ್ನ ಸಹಿಸಿಕೊಳ್ಳೋದಕ್ಕೆ ನನ್ನಿಂದ ಆಗ್ತಿಲ್ಲ ಪ್ರತಿ ಸರಿ ಹೀಗೆ ಸೋಲನ್ನ ಒಪ್ಪಿಕೊಳ್ಳೋದಕ್ಕೆ ನನ್ನಿಂದ ಆಗ್ತಿಲ್ಲ ಸೋತಿದ್ದು ನೀನಲ್ಲ ನಾನು ನನ್ನ ಎದೆಯಲ್ಲಿ ಬೆಂಕಿ ಹೊತ್ತಿ ಉರಿತಾ ಇದೆ ನನ್ನ ರಕ್ತ ಕೊತ ಕೊತ ಅಂತ ಕುದಿತಾ ಇದೆ ನನ್ನ ಮುಂದೆ ಆರಾಧಿಸುವೆ ಮದನಾರಿಂದ ಹಾರ್ತಿಯಾ ಹಾರ್ತಿಯನೋ ನಾನು ಕಾಳಿ ತರ ಕಾಣ್ತೀನ ಏನ್
ಹೇ ರಾಗಿಣಿ, ಏನೇ ಮಾಡ್ತಿದ್ಯ ನೀನು? ಅವನೇನಾದ್ರೂ ಸತ್ತು ಹೋದ್ರೆ ನೀನ್ ಜೈಲಿಗೆ ಹೋಗ್ಬೇಕಾಗತ್ತೆ. ಹುಷಾರು. ಏಯ್, ನಿಜ ಹೇಳೋ, ನಮ್ಮನೆ ವಿಷಯ ನಿಂಗೆ ಹೇಗೋ ಗೊತ್ತಾಯ್ತು? ನಮ್ಮ ಮನೇಲಿ ಭೂತ ಇದೆ, ನನ್ ಸೊಸೆಗೆ ಮಕ್ಕಳಿಲ್ಲ ಅಂತ ನಿನ್ಗೆ ಯಾರು ಹೇಳ್ದವ್ರು? ಮಗಳು ಕಾಳಿ, ಎಲ್ಲಾ ಮಹಾತಾಯಿ ಕಾಳಿ ಮಹಿಮೆ. ಇಲ್ಲ ಇಲ್ಲ, ನಿಮ್ ಮನೇಲಿ ಕೆಲ್ಸದವಳ ಇದ್ಲಲ್ಲ, ಅವ್ರ ಜೊತೆಲಿ ಮೊದ್ಲೇ ಮಾತಾಡಿ ಎಲ್ಲ ವಿಷಯ ತಿಳ್ಕೊಂಡಿದ್ದ. ಅಯ್ಯೋ, ಹಾವ್ಗೆ ಹಾಲಿರ್ದಂಗ ಆಯ್ತಲ್ಲಿ, ಈ ಕಳ್ಳನ ಜೊತೆ ಸೇರ್ಕೊಂಡು ನಮ್ಗೆ ಮೋಸ ಮಾಡಿದಾಳೆ. ಅದಕ್ಕೆ ಊರಿಗೆ ಹೋಗೋ ನೆಪ ಹಾಕೊಂಡು ನಮ್ಮ ಮನೆ ಕೆಲ್ಸಕ್ಕೆ ಚಕ್ಕರ್ ಹೊಡೆದಿರೋದು. ಹಾಗಿದ್ರೆ ನಿನ್ ಭೂತನ ಓಡಿಸೋದಕ್ಕೆ ಕೂದ್ಲನ್ನ ಬಲಿ ಕೊಟ್ಟೆ ಅಂದ್ಯಲ್ಲ, ಅದ್ ಸುಳ್ಳ? ನೋಡಿ, ಈ ಡೋಂಗಿ ಸ್ವಾಮಿ ವಿಗ್ಗು ಇಲ್ಲಿದೆ. ಇವನು ಕಳ್ ಸ್ವಾಮಿ ಅಂತ ನಂಗ್ ಮೊದ್ಲಿಂದನೂ ಅನುಮಾನ ಇತ್ತು. ಹೇಗೋ ನನ್ ಕೈಗ್ ಸಿಕ್ತು. ನಿನ್ನ ಜನ್ಮಕ್ಕೆ ಕಾಳಿಗೆ ಕೂದ್ಲನ್ನ ಬಲಿ ಕೊಟ್ಟೆದ್ದು ಸುಳ್ಳು ಹೇಳ್ತೀಯಾ? ಬಲಿ ಕೊಟ್ಟಿದ್ದೆ, ಆದ್ರೆ ಕಾಳಿ ಬಲಿನ ಸ್ವೀಕಾರ ಮಾಡಿಲ್ಲ, ಅದಕ್ಕೆ ವಾಪಸ್ ಬಂದಿದೆ. ಮಾತೆತ್ತಿದ್ರೆ ಓಂ ಕಾಳಿ ಅನ್ಕೊಂಡು ಮಾವಿನ ಹಣ್ಣು ಸೃಷ್ಟಿ ಮಾಡ್ತಿದ್ದಲ್ಲ, ಹೇಗೋ ಮಾಡ್ತಿದ್ದೆ. ಓ, ಅದಾ, ತೋರಿಸ್ತೀನಿ. ಏ ಕಳ್ಸ್ವಾಮಿ, ಆ ಮಾವಿನ ಹಣ್ಣು ಹೇಗ್ ಬರುತ್ತೆ ತೋರ್ಸು. ಏಯ್, ನಿನ್ನ ಕೇಳ್ತಿರೋದು, ಹಣ್ಣು ಹೇಗ್ ಮ್ಯಾಜಿಕ್ ಮಾಡ್ತಿದ್ರೆ ತೋರ್ಸ. ಪಾಪ, ಕಳ್ಸ್ವಾಮಿ ಕೈ ಕಟ್ಟಾಕಿದಾರಲ್ಲ, ಅದಕ್ಕೆ ಅವನ್ಗೆ ಮಾಡಕ್ ಆಗ್ತಿಲ್ಲ. ನಾನ್ ಮಾಡಿ ತೋರಿಸ್ತೇನೆ ನೋಡಿ. ನೋಡು, ಮತ್ತೆ ನಾಟಕ ಶುರು ಮಾಡಬೇಡ, ಹೊಡೆದಾಕ್ಬಿಡ್ತೀನಿ. ನಿನ್ ಯೋಗ್ಯತೆ ಒಂದೊಂದಾಗಿ ಈಚೆ ಬರ್ತಿದೆ. ಆ ಕುಂಟಿಂಗೆ ಕಾಲ್ ಸರಿಯೋಗ ಮಾಡಿ ಸುತ್ತ ಓಡಿಸ್ದಿಯಲ್ಲ, ಅದೇನ್ ಪವಾಡ? ಅದೇನ್ ಆಯ್ತು ಅಂತ ನನ್ಗೂ ಗೊತ್ತಾಗ್ತಿಲ್ಲ, ಹೇಳು ಕಳ್ಸ್ವಾಮಿ. ಆ ಕಾಲಿಲ್ದೇ ಇರೋ ಕುಂಟ ಡಕ್ಕಾಯ್ತ ಅಂತ ನಮ್ ಸ್ವಾಮಿ ಸುಳ್ಳು ಹೇಳಿದ್ದು. ಸ್ವಾಮಿ ಗೊತ್ತಿಲ್ಲ, ಈ ಕುಳ್ಳನೇ ಅವನ್ಗೆ ಫೋನ್ ಮಾಡಿ ಕರ್ಸಿ ನಕ್ಕ ಮಾಡಿಸಿದ್ದು. ಎಂತ ಮನೆ ಹಾಳನು ನೀನು, ಸ್ವಲ್ಪ ಯಾ ಮಾಡಿದ್ರು ನಮ್ಮ ಮನೇನೆ ಹಾಳು ಮಾಡ್ಬಿಡ್ತಿದ್ದಿಲ್ಲ.
ಏಯ್ ಕಳ್ ಸ್ವಾಮಿ, ನನ್ನ ನಮ್ಮ ಮೆಟ್ಲಿಂದ ಕೆಳಗೆ ಬಿಡಿಸ್ತೀಯಲ್ಲ, ಅದ್ಯಾ ಪವಾಡ? ಅಯ್ಯಯ್ಯೋ, ಆ ಪವಾಡನ ಖಂಡಿತ ನಾನ್ ಮಾಡಿದ್ದಲ್ಲ, ನಿಮ್ಮ ಕೈ ಹಿಡ್ದೆಳೆದಿದ್ದು ಆ ಭೂತನ ಇರಬೇಕು. ಅಯ್ಯೋ ಮಾಡಿ ಚಿಕ್ಕಮ್ಮ, ಅದು ನಾನ್ ಹೇಳ್ಕೊಂಡ್ ಬಂದಿದ್ದು, ಈ ಕಳ್ ಸ್ವಾಮಿ ಅಲ್ಲ. ನಿಜವಾಗ್ಲೂ ಭೂತಾನ? ಈ ಕಳ್ಳ, ನಾವಿಷ್ಟು ದಿನ ಕೊಟ್ಟ ದುಡ್ಡೆಲ್ಲ ಎಲ್ಲೋ ಇಟ್ಟಿದ್ಯಾ? ಒಂದು ಪೈಸನ ಬಿಡದೇನೆ ವಾಪಸ್ ಕೊಟ್ಟಿಯೋ ಸರಿ, ಇಲ್ಲೋ ಅಂದ್ರೆ ಕೆಳಗಡೆ ಕೊಟ್ಟು ತುಳಿದು ಹಾಕ್ಬಿಡ್ತೀನಿ. ಇನ್ನೆಲ್ಲಿರುತ್ತಮ್ಮ ಈ ಕುಳ್ಳ? ಜೋಳಗಳಲ್ಲಿ ಇಟ್ಕೊಂಡಿರ್ತಾನೆ, ಹುಡುಕಿದ್ರೆ ಸಿಗುತ್ತೆ. ರಾಗಿಣಿ, ಇದ್ರಲ್ಲಿ ಒಂದು ಪೈಸ ಇಲ್ಲ ಕಣೆ. ಎಲ್ಲಾನು ಯಾರ ಕೈಲ ಕೊಟ್ಟು ಕಳಿಸಿದಾನೆ ಅನ್ಸುತ್ತೆ. ನಿಮ್ ದುಡ್ಡು ಇವನ ಹತ್ರನೇ ಇದೆ, ಸೊಂಟದಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ನೋಡಿ. ಸೊಂಟದಲ್ಲಿ ಸೊಂಟನೆಲ್ಲ ಸೊಂಟ ಸಿಕ್ಕಿಸ್ಕೊಂಡಿದ್ಯಾ? ಪೊಲೀಸ್ ಅವ್ರು ಬಂದ್ರು. ಅಯ್ಯ ಮಾಮ ಬಂದ್ರು, ಮಾಮ ಬಂದ್ರು, ಮಾಮ ಬಂದ್ರು. ನೋಡಿ ನೋಡಿ, ನನ್ನ ಮಾತು ಕೇಳಿ, ನಾವು ತಪ್ಪು ಮಾಡಿದ್ದು ನಿಜ, ಆದ್ರೆ ನಿಮ್ ದುಡ್ಡನ್ನ ನಿಮ್ಗೆ ವಾಪಸ್ ಕೊಟ್ಬಿಟ್ಟಿದೀವಲ್ಲ, ಮತ್ತೆ ಈ ಮನೆ ಕಡೆ ತಲೆ ಹಾಕಲ್ಲ, ನಮ್ಮನ್ನು ಬಿಟ್ಟುಬಿಡಿ. ಇನ್ಸ್ಪೆಕ್ಟರ್, ಇವನೊಬ್ಬ ಕಳ್ಳಸ್ವಾಮಿ, ಇವರಿಬ್ರು ಅವನ ಶಿಷ್ಯಂದ್ರು, ದಯವಿಟ್ಟು ಅರೆಸ್ಟ್ ಮಾಡಿ. ಇವನಾ? ಮಾಮೂಲಿ ಹಳೆ ಗಿರಾಕಿ, ಏನೋ ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಜೈಲಿಂದ ಆಚೆ ಬಂದಿದ್ದೆ, ಈಗ ಸ್ವಾಮಿ ವೇಷ ಹಾಕೊಂಡು ಹಗಲ್ ದೊಡ್ಡಗೆ ಇಳಿದಿದ್ಯಾ ರಾಸ್ಕಲ್? ಅಯ್ಯೋ, ನನಗೇನು ಮಾಡಬೇಡಿ, ನನ್ನ ಜೀವನದಲ್ಲಿ ಇನ್ಯಾವತ್ತೂ ಇಂಥ ತಪ್ಪು ಮಾಡೋದಿಲ್ಲ, ಪ್ಲೀಸ್ ಬಿಟ್ಬಿಡಿ. ಕಳಿ, ಆ ಅಮ್ಮನ ಜೊತೆ ಡೈರೆಕ್ಟ್ ಆಗಿ ಕಾಂಟ್ರಾಕ್ಟ್ ಇಟ್ಕೊಂಡಿದ್ದಲ್ಲ, ಅವ್ರನ್ನೇ ಬಂದು ಬಿಡ್ಸಕ್ ಹೇಳು. ಇಡಿಯಟ್, ನಿನಗೆ ಲೂಟಿ ಮಾಡೋದಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ? ನಾನೇ ಸಿಕ್ಕದ್ನ? ಸುಲಭವಾಗಿ ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡಿದ್ಯಾ? ನೀನ್ ಮಾಡಿರೋ ಕೆಲ್ಸಕ್ಕೆ ಜೈಲು ಒಳಗಡೆ ಕೊಳ್ತು ಸಾಯ್ಬೇಕು ಮಗನೇ ನೀನು. ಇನ್ಸ್ಪೆಕ್ಟರ್, ಇವ್ ಮಾತ್ರ ಹೊರಗಡೆ ಬರಬಾರ್ದು, ಒಳಗಡೆ ಹಾಕಿ ಚೆನ್ನಾಗಿ ರುಬ್ಬಿ ಹಣ್ಗಾಯಿ ನೀರ್ಗಾಯಿ ಮಾಡಿ. ನೋಡಿ, ಈಗಾಗಲೇ ನಾನು ನನ್ನ ತಪ್ಪು ಒಪ್ಕೊಂಡಿದ್ದೀನಿ, ಈ ಮನೆಯಲ್ಲಿದ್ದರೂ ಕಳ್ಳತನ ಮಾಡಿಲ್ಲ, ದರೋಡೆ ಮಾಡಿಲ್ಲ, ನೀವು ಕೊಟ್ಟಷ್ಟೇ ದುಡ್ಡು ತಗೊಂಡಿದ್ದೀನಿ, ಕೊನೆಯದಾಗಿ ಎಲ್ಲರನ್ನ ಕ್ಷಮೆ ಕೇಳ್ತಾ ಇದ್ದೀನಿ, ದಯಮಾಡಿ ಬಿಟ್ಟುಬಿಡಿ. ಇನ್ಸ್ಪೆಕ್ಟರ್, ನೋಡೋದಕ್ಕೂ ಅಸಹ್ಯ ಆಗ್ತದೆ, ಮೊದ್ಲು ನನ್ನ ಹೇಳ್ಕೊಂಡು ಹೋಗಿ. ಹೇ ನಡಿಯೋ, ಮಾಡೋದೆಲ್ಲ ಮಾಡಿ ಏನು ಪುರಾಣ ಓದ್ತಾ ಇದೆಯಾ? ಇಂಥವರಿಂದನೇ ಸಾಮಾನ್ಯ ಜನರು ಕಾವಿ ತೊಟ್ಟಿರೋರ ಮೇಲೆ ಸಂಶಯ ಪಡೋ ಹಾಗಾಗಿದೆ, ನಮ್ಮ ಪರಂಪರೆಗೆ ಮಸಿ ಬಳಿಯೋ ಕೆಲಸ ಮಾಡಿದ್ದಾನೆ. ನೀನೀಗ ಮೋಸ ಮಾಡಿರೋದು ನಮಗೆ ಮಾತ್ರ ಅಲ್ಲ, ಇಡೀ ಸನ್ಯಾಸ ಸಂಸ್ಕೃತಿಗೆ ಕಳಂಕ ತಂದಿದ್ಯಾ. ಥ್ಯಾಂಕ್ ಯು ಮಿಸ್ಟರ್ ರಾಜೀವ್, ಇವ್ರನ್ನ ರೆಡ್ ಹ್ಯಾಂಡ್ ಆಗಿ ಇಟ್ಕೊಟ್ಟು ಒಳ್ಳೆ ಕೆಲಸ ಮಾಡಿದೆ, ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಬರ್ಕೊಡಿ. ಆಯ್ತು ಸರ್. ಸಾರ್ ಸಾರ್ ಬಿಟ್ಬಿಡಿ ಸಾರ್ ಸಾರ್ ಸಾರ್.
ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ಡೋಂಗಿ ಸ್ವಾಮಿನ ಇರಬಹುದು, ನನಗೆ ಭೂತ ಓಡಿಸೋಕ್ ಬರ್ತಾ ಇರಬಹುದು, ಆದ್ರೆ ಈ ಮನೆಯಲ್ಲಿ ಭೂತ ಇರೋದಂತೂ ನಿಜ. ಅದು ನಕಲಿ ಭೂತ ಅಲ್ಲ, ನಿಜವಾದ ಭೂತ. ಇದು ಭೂತ ಬಂಗಲೆ. ನನ್ನ ಮಾತನ್ನು ನಂಬಿ. ಆ ಭೂತದ ಕಾರಣಕ್ಕೆ ನಾವಿವತ್ತು ಸಿಕ್ಕಾಕೊಂಡಿರೋದು. ಅದೇ ಭೂತ ನಿಮಗೂ ಒಂದಲ್ಲ ಒಂದು ದಿವಸ ಕತ್ತಿ ಕಾಣಿಸುತ್ತೆ. ಈ ಮನೆಯಲ್ಲಿ ಯಾವ ಭೂತನೂ ಇಲ್ಲ, ನಾನು ಅಂಜಲಿ ಇರೋದು. ಏ ನಡಿಯೋ, ನನ್ನ ಮನೆ ಥ್ರೆಟ್ ಮಾಡ್ತೀಯ ಇಡಿಯಟ್. ಅಯ್ಯೋ ರಾಗಿಣಿ, ಅವ್ನು ಡೊಂಗಿ ಸ್ವಾಮಿನೇ ಇರ್ಬೋದು ಕಣೆ, ಆದರೆ ಅವ್ನು ಹೇಳಿದ್ರಲ್ಲಿ ನಿಜ ಇದೆ, ಈ ಮನೆ ನಿಜವಾದ ಭೂತ ಇದೆ. ನಾವು ಈ ಮನೇಲಿ ಇರೋದು ಬೇಡ, ಇನ್ನಿದ್ದು ಹೊಟ್ಟೋಗೋಣ. ಅಮ್ಮ ನಿನಗೆ ಸುಮ್ಮನೆ ಇರು, ಆ ವಿಷಯ ಆಮೇಲೆ ಮಾತಾಡೋಣ. ನೋಡ್ದೆ ಬಾಮು, ಈ ಮನೇಲಿ ಭೂತ ಇದೆ ಅಂತ ನಾನು ಹೇಳಿದ್ರೆ ನೀವ್ಯಾರು ನಂಬ್ತಾ ಇರಲಿಲ್ಲ. ನೋಡು ಈಗ ಸ್ವಾಮೀಜಿನೂ ಅದೇ ಮಾತನ್ನು ಹೇಳ್ಬಿಟ್ಟೋದ. ಹಾಂ ಹೌದು ರೀ, ನನಗೆ ಆ ಭೂತ ಮೆಟ್ಲಿಂದ ಎಳ್ಕೊಂಬಂದಾಗಿಂದ ತುಂಬ ಭಯ ಆಗ್ತಾ ಇದೆ ನನಗೆ. ಮಾಡಿ ಚಿಕ್ಕಮ್ಮ, ಅದು ಭೂತ ಅಲ್ಲ, ನಾನು ಇಲ್ದಿದ್ದು ಅಂತ ಹೇಳ್ತಾನೆ ಇದೀನಲ್ಲ. ಎಸ್ ಡಾಕ್ಟರ್. ಹೌದಾ, ಒಳ್ಳೆ ಸುದ್ದಿ ಹೇಳಿದ್ರಿ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಾನು ಈಗಲೇ ಬರ್ತೀನಿ. ನೋಡಿ, ಈ ವಿಷಯದ ಬಗ್ಗೆ ಈಗಲೇ ಚರ್ಚೆ ಮಾಡೋದು ಬೇಡ, ನನಗೂ ಇದ್ರ ಬಗ್ಗೆ ಈಗ ನಂಬಿಕೆ ಬರ್ತಾ ಇಲ್ಲ. ಯಶೋಧನ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರಂತೆ. ಅವಳು ಮನೆಗೆ ಬಂದಮೇಲೆ ಅಜ್ಜಿಗೆ ಎಲ್ಲ ವಿಷಯನೂ ತಿಳಿಸಿ ಒಂದು ನಿರ್ಧಾರ ತಗೊಳ್ಳೋಣ. ಅಲ್ಲಿವರೆಗೂ ಎಲ್ಲರೂ ನಿಮ್ಮ ನಿಮ್ಮ ಕೆಲಸ ನೋಡ್ಕೊಳ್ಳಿ. ರೂಮ್ ಕಡೆಗೆ ಯಾರು ಬರ್ಲೇ ಇಲ್ವಲ್ಲ, ನಿತ್ಯನೂ ಬರ್ಲಿಲ್ಲ, ಬಂಗಾರಿನೂ ಬರ್ಲಿಲ್ಲ. ಕಳ್ಳುಸ್ವಾಮಿ ಬಂಗಾರಿಗೆ ಏನಾದ್ರು ಮತ್ತೆ ತೊಂದರೆ ಕೊಟ್ಬಿಟ್ಟ ಹಾಗೆ, ನಾನು ಕೂಗಿದ್ರೆ ಯಾರಿಗೂ ಕೇಳಿಸೋದೂ ಇಲ್ಲ. ನಿತ್ಯ, ಏ ನಿತ್ಯ, ಬಂಗಾರ ಬಂಗಾರ, ನಿಂಗೇನು ಆಗಿಲ್ಲ ತಾನೇ? ನಂಗೆ ನಿನ್ನೆ ಯೋಚನೆ ಆಗ್ಬಿಟ್ಟಿತ್ತು, ಈಗ ಸಮಾಧಾನ ಆಯ್ತು ನೋಡು. ಹೌದು, ಆ ಕಳ್ಳಸ್ವಾಮಿ ಇನ್ನೂ ಮನೇಲೇ ಇದ್ದಾನ, ಇಲ್ಲ ಆ ರಾಗಿಣಿ ದುಡ್ಡು ದೋಚ್ಕೊಂಡು ಹೊರಟೋದ್ನ? ಅಜ್ಜಿ, ಬೋಲ್ಗೊಂಡ ಸ್ವಾಮಿನ ಪೊಲೀಸ್ ಮಾಮ ಬಂದು ಹಿಡ್ಕೊಂಡು ಬಿಟ್ರು. ಹೌದಾ, ಒಳ್ಳೆ ಕೆಲಸ ಆಯ್ತು, ಅವನಿಗೆ ತಕ್ಕ ಶಾಸ್ತಿ ಆಯ್ತು. ಅಂದಾಗೆ ಅವನು ಕಳ್ಳಸ್ವಾಮಿ ಅಂತ ಎಲ್ರಿಗೂ ನೀನೇ ಹೇಳಿದ್ಯಾ? ಅಜ್ಜಿ, ಅವನು ಗಳಲ್ಲಿ ಮ್ಯಾಜಿಕ್ ಮಾಡಿದ್ದ. ಇಷ್ಟೆಲ್ಲ ನಡೀತಾ ಎಷ್ಟು ಧೈರ್ಯ ನಿನಗೆ, ಅಂತೂ ನೀನ ಕಳ್ಳಸ್ವಾಮಿನ ಚೆನ್ನಾಗಿ ಆಟ ಆಡ್ಸಿದೀಯ. ಪುಟ್ಟೋಳಾದ್ರೂ ಅವನಿಗೆ ಚೆನ್ನಾಗಿ ಬುದ್ಧಿ ಕಲಿಸಿದೀಯ. ನಿನಗಿರೋ ಬುದ್ಧಿ ದೊಡ್ಡವ್ರಿಗೂ ಇಲ್ಲ ನೋಡು. ಎಲ್ಲರೂ ಆ ಕಳ್ಳಸ್ವಾಮಿನ ದೊಡ್ಡ ಪವಾಡ ಪುರುಷ ಅಂತ ತಿಳ್ಕೊಂಡಿದ್ರು. ನೀನ ಮಂತ್ರವಾದಿ ಅತ್ತೆಗೂ ಚೆನ್ನಾಗಿ ಆಟ ಆಡ್ಸಿದೀಯ. ನಿನ್ನ ಕಂಡ್ರೆ ನನಗೆಷ್ಟು ಹೆಮ್ಮೆ ಅನಿಸುತ್ತೆ ಗೊತ್ತಾ ಪುಟ್ಟಿ?
ಎಲ್ಲರೂ ಮನೆಯಲ್ಲೂ ನಿನ್ನಂಥ ಒಂದು ಬಂಗಾರಿ ಇದ್ರೆ ಆ ಮನೆ ತುಂಬ ಕಳಕಳೆಯಾಗಿರುತ್ತೆ ಗೊತ್ತಾ. ಕಿಶೋರ್ ಪುಟ್ಟ ನೋಡು ಯಾರು ಬಂದಿದ್ದಾರೆ ಅಂತ. ಕಿಶೋರ್ ಅಜ್ಜಿ ಅಜ್ಜಿ ಅಮ್ಮ ಆಸ್ಪತ್ರೆಯಿಂದ ಬಂದಿದ್ದಾಳಂತೆ. ಏನು ಯಶೋಧ ಆಸ್ಪತ್ರೆಯಿಂದ ಬಂದ್ಲ? ಹ್ಞೂ ಅಜ್ಜಿ, ನಾನು ಹೋಗಿ ಅಮ್ಮನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಅಯ್ಯೋ ಮೆಚ್ಚಿಗೆ ಮೆಚ್ಚಿಗೆ ಪುಟ್ಟ, ಯಶೋಧ ಅಂದ್ರೆ ಈ ಮಗುಗದು ಎಷ್ಟು ಪ್ರೀತಿ. ಅಮ್ಮ ಬಂದಿದ್ದು ಇವಳಿಗೊಂದು ದೊಡ್ಡ ನಿಧಿನೇ ಸಿಕ್ಕಾಗಿಬಿಡ್ತು. ಆಯ್ತು, ಇನ್ನು ಇಡೀ ದಿನ ಅಮ್ಮನ ಮಗ್ಗಲ್ ಬಿಟ್ಟು ಅಲ್ಗೋಳ ಇವಳು. ಅಮ್ಮ ಅಂದ್ರೆ ಅಷ್ಟೊಂದು ಪ್ರೀತಿ ಈ ಮಗುಗೆ. ಪಾಪ, ಈ ಮಗುನ ಕಳ್ಕೊಂಡಿರೋ ಆ ತಾಯಿ ಅದೆಷ್ಟು ಒದ್ದಾಡ್ತಾ ಇದ್ದಾಳೋ ಏನೋ. ಮಗುವಿನ ನೆನಪಿನಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಳೆ ಅನ್ಸುತ್ತೆ. ಪಾಪ.